आत्मीय विद्यार्थिगळे बीए फिफ्थ सेमेस्टर इतिहास वर्ग के स्वागत। वेलकम टू दि हिस्ट्री सेशन फॉर बीए फिफ्थ सेमेस्टर। हिंदिन क्लास नल्ली पेपर वन के संबंध पट्टंता विषयगळन्नु नानु अल्ली मुगिसिद्देने। ई हव जस्ट कंप्लीटेड द टॉपिक्स रिलेटेड टू पेपर वन, अंदरे नान तेगेदुकोंड भाग विषय मुगिसिद्दीनि। मुंदे गवर्नर जनरल एनिदे अदन्न बेरेयवर तगोता इद्दारे नमगे। द गवर्नर जनरल पार्ट विल बी डिस्कस्ड लेटर बाय अनदर हियर टीचर। मत्ते नानु पेपर वन के हेळिद्दे निमगे 1857 र देंगे तेगेदुकोळ्तेनि। 1857 रिवोल्ट मत्तु अल्ले नकाशद प्रश्ने एनिदे अदन्न नानु विषय चर्चे माड्तीनि। नानु पेपर वन नेगद कोनेदागि माड्तीनि। ईग पेपर टू को बरता है। आई एम कमिंग टू पेपर टू। पेपर टू ऐन इले वो विश्वविद्यालय ना नोड़े पेपर टू के इले चॉइस को द चॉइस हैज बीन गिवन। अब आधुनिक प्रपंचवागिरबहुदु, मॉडर्न वर्ल्ड आगिरबहुदु, मॉडर्न यूरोप आगिरबहुदु, आधुनिक यूरोप, कर्नाटक चरित्रे हिस्ट्री आफ् कर्नाटक, टूरिसम प्रवासोद्यम, ई नाकरल्ली ओंदे आय्के माडिकोळ्ळबहुदु। नम्म महाविद्यालयदल्लि नम्म कॉलेजिनल्लि पेपर टू क आधुनिक प्रपंचवन्नु नावु आय्के माडिकोंडिद्दीवि। सो इन पेपर टू वी हाव् सिलेक्टेड टू टीच हियर मॉडर्न वर्ल्ड, आधुनिक प्रपंच, ई विषयद बग्गे नावु इल्लि पाठ ಮಾಡ್ತೀವಿ ಅಂತ ಹೇಳಿ ಉಳಿದದ್ದು ನಾವು ಇಲ್ಲಿ ಪಾಠ ಮಾಡೋದಿಲ್ಲ। ನಾವು ಯಾವ ಆಯ್ಕೆ ಮಾಡ್ಕೊಂಡಿರ್ತೀವಿ ಅದನ್ನ ಪಾಠ ಮಾಡ್ತೀವಿ ನಾವು ಇಲ್ಲಿ। ಸೊ ಮಾಡರ್ನ್ ವರ್ಲ್ಡ್ ಹ್ಯಾಸ್ ಬೀನ್ ಹಿಯರ್ ಮೇನ್ಲಿ ಸೆಲೆಕ್ಟೆಡ್ ಬೈ ಅವರ್ ಕಾಲೇಜ್ ಟು ಟೀಚ್ ಟು ದ ಸ್ಟೂಡೆಂಟ್ಸ್। ಪೇಪರ್ 1 ಕಂಪಲ್ಸರಿ, ಇಲ್ಲಿ ನಾಲ್ಕರಲ್ಲಿ ಚಾಯ್ಸ್ ಇದೆ, ನಾವು ಚಾಯ್ಸ್ ಮಾಡ್ಕೊಂಡಿದ್ದು ಇಲ್ಲಿ ಮಾಡರ್ನ್ ವರ್ಲ್ಡ್। ಈ ಮಾಡರ್ನ್ ವರ್ಲ್ಡ್ ಅನ್ನು ಯಾಕೆ ಮಾಡ್ಕೊಂಡಿವೆ ಅಂದ್ರೆ ಮುಂದೆ ಹೆಚ್ಚಿನ ವಿದ್ಯಾರ್ಥಿಗಳು 50% ವಿದ್ಯಾರ್ಥಿಗಳು ಏನಿದ್ದಾರೆ ಅವರು ಪೋಸ್ಟ್ ಗ್ರಾಜುಯೇಷನ್ ಕೋದ್ರೆ ಅಲ್ಲಿ ಕೂಡ ಮಾಡರ್ನ್ ವರ್ಲ್ಡ್ ಒಂದು ಪೇಪರ್ ಇದೆ ನಿಮಗೆ। ಯು ಹ್ಯಾವ್ ಒನ್ ಪೇಪರ್ ಮಾಡರ್ನ್ ವರ್ಲ್ಡ್ ಪೋಸ್ಟ್ ಗ್ರಾಜುಯೇಷನ್ ಆಗ, ಅಥವಾ ಮುಂದೆ ಬಿಎಡ್ ಮಾಡೋರಿಗೆ ಅವರಿಗೆ ಕೂಡ ಈ ಒಂದು ಇದೆ, ಆಧುನಿಕ ಪ್ರಪಂಚ ಇದೆ, ಮಾಡರ್ನ್ ವರ್ಲ್ಡ್ ಇಸ್ ದೇರ್ ಆಲ್ಸೋ ಫಾರ್ ಬಿಎಡ್ ಸ್ಟೂಡೆಂಟ್ಸ್। ಹಾಗೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಕೂಡ ಇದು ಉಪಯುಕ್ತವಾಗಿದೆ। ಸೊ ಇಟ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಫಾರ್ ದಿ ಕಾಂಪಿಟಿಟಿವ್ ಎಕ್ಸಾಮಿನೇಷನ್। ಯಾಕಂದ್ರೆ ಕರ್ನಾಟಕ ಚರಿತ್ರೆ ಈಗ ಸಾಮಾನ್ಯವಾಗಿ ಎಲ್ಲರೂ ಕರ್ನಾಟಕ ಚರಿತ್ರೆ ಬರ್ತಾರೆ। ಕರ್ನಾಟಕ ಚರಿತ್ರೆ ಏನಿದೆ ನೀವು ಬಿಎ 1 ನಿಂದ ಅವನು ಬರ್ಕೋತ ಬಂದಿದ್ದೀರಿ, ಸೊ ಯು ಹ್ಯಾವ್ ರೆಡ್ ಇಟ್, ಅದನ್ನು ಬರ್ಕೋತ ಬಂದಿದ್ದೀರಿ। ಈಗ ಆಧುನಿಕ ಭಾರತದಲ್ಲಿ ಕೂಡ ಕರ್ನಾಟಕದ ಕೆಲವು ಭಾಗ ಬರ್ತಾವೆ, ಮುಂದೆ ನಾವು ನೋಡ್ತೀವಿ ಆಂಗ್ಲೋ ಮೈಸೂರು ಯುದ್ಧಗಳು ಬರ್ತವೆ, ಹಾಗೆ ಅಲ್ಲಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಕರ್ನಾಟಕದ ಪಾತ್ರ ಇದನ್ನು ಬರ್ತದೆ। ಸೊ ವಿ ಗೆಟ್ ಲಾಟ್ ಆಫ್ ಟಾಪಿಕ್ಸ್ ಬಿಎ 1 ನಿಂದ ಬಿಎ 4ನೇ ಸೆಮಿಸ್ಟರ್ ಇದರವರೆಗೂ ಏನು ಮಾಡಿದ್ದೀವಿ ನಾವು ಅಲ್ಲಿ ಎಲ್ಲ ಕರ್ನಾಟಕದ ಚರಿತ್ರೆ ಬಂದುಬಿಟ್ಟಿದೆ। ವಿ ಹ್ಯಾವ್ ಸ್ಟಡಿಡ್ ಆಲ್ಮೋಸ್ಟ್ ಆಲ್ ದಿ ಕರ್ನಾಟಕ ಡೈನಸ್ಟೀಸ್। ಅದಕ್ಕೆ ಆ ವಿಷಯ ಬಿಟ್ಟು ನಾವು ಈಗ ಆಯ್ಕೆ ಮಾಡ್ಕೊಂಡದ್ದು ಇಲ್ಲಿ ಆಧುನಿಕ ಪ್ರಪಂಚ, ಇದನ್ನ ಯಾವ ಉದ್ದೇಶ ಇದೆ ಅಂದ್ರೆ ಮುಂದೆ ಎಲ್ಲ ರೀತಿಯಲ್ಲಿ ಅದು ವಿದ್ಯಾರ್ಥಿಗಳಿಗೆ ಸಹಾಯಕವಾಗಿರಬೇಕು। ಇಟ್ ಮಸ್ಟ್ ಬಿ ಹೆಲ್ಪ್ಫುಲ್ ಫಾರ್ ದಿ ಸ್ಟೂಡೆಂಟ್ಸ್ ಲೇಟರ್ ಇನ್ ದೇರ್ ಮೇನ್ಲಿ ಲೈಫ್ ಮೇಕಿಂಗ್ ಆರ್ ಕರಿಯರ್ ಮೇಕಿಂಗ್ ದೇರ್। ಸೊ ಫಾರ್ ದಟ್ ರೀಸನ್ ವಿ ಹ್ಯಾವ್ ಸೆಲೆಕ್ಟೆಡ್ ವರ್ಲ್ಡ್ ಹಿಸ್ಟ್ರಿ। ಸೊ ಪೇಪರ್ 2 ವಿಲ್ ಬಿ ವರ್ಲ್ಡ್ ಹಿಸ್ಟ್ರಿ, ಇದನ್ನ ನಾವು ಬೋಧನೆ ಮಾಡ್ತೀವಿ। ದಿಸ್ ಇಸ್ ವಾಟ್ ವಿ ಆರ್ ಗೋಯಿಂಗ್ ಟು ಮೇನ್ಲಿ ಹಿಯರ್ ಡಿಸ್ಕಸ್, ಬೇರೆ ಯಾವುದು ಈ ಒಂದು ಬೋಧನೆ ಮಾಡೋದಿಲ್ಲ। ಅದಕ್ಕೆ ನಾಳೆ ನಿಮಗೆ ಏನು ಟೆಸ್ಟ್ಗಳು ನಡೀತಾವೆ ಇಂಟರ್ನಲ್ ಟೆಸ್ಟ್ಸ್, ಅವೆಲ್ಲ ಈ ಒಂದು ಇಲ್ಲಿ ಪೇಪರ್ 2ನಾಗ ಆಧುನಿಕ ಪ್ರಪಂಚದ ಮೇಲೆ ಇರ್ತವೆ। ಇಟ್ ವಿಲ್ ಬಿ ಆನ್ ಮಾಡರ್ನ್ ವರ್ಲ್ಡ್ ಇಟ್ಸ್। ಹಾಗೆ ಪೇಪರ್ 1 ಇದ್ದಾಗ ಪೇಪರ್ 1ಗೆ ಸಂಬಂಧಪಟ್ಟಂತ ಪ್ರಶ್ನೆಗಳನ್ನು ಕೇಳ್ತೀವಿ। ಸೊ ದಿಸ್ ಇಸ್ ಪೇಪರ್ 2 ದ ಮಾಡರ್ನ್ ವರ್ಲ್ಡ್, ಆಧುನಿಕ ಪ್ರಪಂಚ। ಇದು ಒಟ್ಟು 51 ಸಂಕ್ಷಿಪ್ತವಾಗಿ ಅಲ್ಲಿ ಸಿಲೆಬಸ್ ಏನಿದೆ ಅದನ್ನು ಚರ್ಚೆ ಮಾಡ್ತೀನಿ। ಐ ವಿಲ್ ಜಸ್ಟ್ ಡಿಸ್ಕಸ್ ಎ ಬರ್ಡ್ಸ್ ಐ ವ್ಯೂ ಅಬೌಟ್ ದ ಸಿಲೆಬಸ್, ವಾಟ್ ಯು ಆರ್ ಗೋಯಿಂಗ್ ಟು ಸ್ಟಡಿ, ಮತ್ತು ಇದರಲ್ಲಿ ಯಾವ ಯಾವ ಪಾಠ ನಾನು ಮಾಡ್ತಾ ಇದ್ದೀನಿ, ವಿಚ್ ಆಫ್ ದ ಟಾಪಿಕ್ಸ್ ಐ ಆಮ್ ಟೇಕಿಂಗ್ ಹಿಯರ್ ಐ ವಿಲ್ ಬಿ ಮೆನ್ಷನಿಂಗ್ ಟು ಯು। ಅದಕ್ಕೆ ಇದೆ ಮಾಡರ್ನ್ ವರ್ಲ್ಡ್ ನಮ್ಮ ಪೇಪರ್ ಹೆಸರು, ಇದು ಪೇಪರ್ 2 ಆಗಿ ಬರ್ತದೆ, ದಿಸ್ ಇಸ್ ಪೇಪರ್ 2। 1453 1914 ಕಾಲಾವಧಿ ಏನಿದೆ ಅಂದ್ರೆ 1453 to 1914, 1453 ಪ್ರಾರಂಭವಾಗಿ
ಹತ್ತೊಂಬತ್ತು ನೂರ ಹದಿನಾಲ್ಕರವರೆಗೂ ಅಂದರೆ ವನ್ನೆ ಮಹಾಯುದ್ಧ ಪ್ರಾರಂಭ ಆಗುವವರೆಗೂ ಆಧುನಿಕ ಪ್ರಪಂಚ ಇತಿಹಾಸ ಇದೆ. ಸೊ ಅಪ್ ಟಿಲ್ 1914 ಟಿಲ್ ದ ಫಸ್ಟ್ ವರ್ಲ್ಡ್ ವಾರ್ ಸ್ಟಾರ್ಟ್. ಅದರ ಮುಂದಿನ ಭಾಗ ಏನಿದೆ, ಸಿಕ್ಸ್ತ್ ಸೆಮಿಸ್ಟರ್ ಇದೆ, ದ್ಯಾಟ್ ಯು ಆರ್ ಗೋಯಿಂಗ್ ಟು ಸ್ಟಡಿ ಇನ್ ದ ನೆಕ್ಸ್ಟ್ ಒನ್. ಅದಕ್ಕೆ ಇದು ನಮ್ಮ ಕಾಲಾವಧಿ 1453 ಟು ಇಯರ್ 1914. ಅಂದರೆ 1453 ಅಲ್ಲಿ ನಿಮಗೆ ಹಿಂದೆ ಪಿ ಯು ಸಿಯಲ್ಲಿ ಬಂದಿರಬಹುದು ಫಾಲ್ ಆಫ್ ಕಾನ್ಸ್ಟ್ಯಾಂಟಿನೋಪಲ್ ಅಂತ ಹೇಳುವ ಒಂದು ಘಟನೆ ಬರ್ತದೆ, ಕಾನ್ಸ್ಟ್ಯಾಂಟಿನೋಪಲ್ಲದ ಪತನ ಅಂತೇಳಿ. ಆ ಘಟನೆಯಿಂದ ಹೇಳಿಕೊಂಡು 1914 ಮೊದಲನೇ ಮಹಾಯುದ್ಧ ಪ್ರಾರಂಭ ಆಗುವವರೆಗೂ, ಫ್ರಾಮ್ ದ ಫಾಲ್ ಆಫ್ ಕಾನ್ಸ್ಟ್ಯಾಂಟಿನೋಪಲ್ 1453 ಟು ದ ಬಿಗಿನಿಂಗ್ ಆಫ್ ದ ಫಸ್ಟ್ ವರ್ಲ್ಡ್ ವಾರ್ 1914, ದ್ಯಾಟ್ ವಿ ಆರ್ ಗೋಯಿಂಗ್ ಟು ಕವರ್ ಇನ್ ದಿಸ್ ಇಯರ್ ಸಿಲೆಬಸ್. ಇಲ್ಲಿ ಆ ಭಾಗದ ಎಲ್ಲ ಏನೇನು ನಡೆದಿವೆ ಅಥವಾ ಎಲ್ಲ ಈ ಒಂದು ಇತಿಹಾಸ ಎಲ್ಲ ದೇಶದ ಇತಿಹಾಸ ತಿಳಿದುಕೊಳ್ಬೇಕಂತಿಲ್ಲ, ಜಸ್ಟ್ ಸಿಲೆಕ್ಟೆಡ್ ಟಾಪಿಕ್ಸ್ ಕೊಟ್ಟಿದ್ದಾರೆ ಅವರು. ದೇ ಹ್ಯಾವ್ ಸಿಲೆಕ್ಟೆಡ್ ದ ಟಾಪಿಕ್ಸ್ ಆ್ಯಂಡ್ ಗಿವನ್ ಯು ಆ್ಯಂಡ್ ದಟ್ ವಿಲ್ ಬಿ ಮೋಸ್ಟ್ ಈಸಿ. ಸಾಕಷ್ಟು ಸರಳತೆ ಇದೆ ಪೇಪರ್ ಒಂದಕ್ಕಿಂತ, ಇದು ಬಹಳ ಸರಳವಾಗಿದೆ ನಿಮಗೆ ತಿಳ್ಕೊಂಡ್ರೆ, ಇಟ್ಸ್ ವೆರಿ ಈಸಿ. ಅದಕ್ಕೆ ಏನೇ ಇದೆ ಅಂತಂದರೆ ಒಟ್ಟು ಮತ್ತೆ 5 ಯೂನಿಟ್ ಇವೆ, ದೇರ್ ಆರ್ ಟೋಟಲಿ 5 ಯೂನಿಟ್ಸ್. ಅದರಲ್ಲಿ ಮೊದಲೇದು ಜಿಯೋಗ್ರಫಿಕಲ್ ಡಿಸ್ಕವರೀಸ್, ಭೌಗೋಳಿಕ ಅನ್ವೇಷಣೆಗಳು. ಇದಕ್ಕೆ ಕಾರಣಗಳೇನಿದ್ದವು, ಇದರ ಗತಿ ಏನಾಗಿತ್ತು ಮತ್ತು ಇದರ ಪರಿಣಾಮ ಏನಾಯಿತು, ಕಾಸಸ್, ಕೋರ್ಸ್ ಆ್ಯಂಡ್ ದ ರಿಸಲ್ಟ್ಸ್ ಆಫ್ ಜಿಯೋಗ್ರಫಿಕಲ್ ಡಿಸ್ಕವರೀಸ್. ಅಲ್ಲಿ ಕೆಲವು ಪ್ರಮುಖ ನಾವಿಕರು ಬರ್ತಾರೆ, ಅವರ ಸಮುದ್ರಯಾನವನ್ನು ನಾವು ಇಲ್ಲಿ ತಿಳಿದುಕೊಳ್ಬೇಕಾಗ್ತದೆ. ಅದರಲ್ಲಿ ಬಾರ್ಥೋಲೋಮ ಡಯಾಸ್ ಬರ್ತಾನೆ, ವಾಸ್ಕೋಡಿ ಗಾಮ ಬರ್ತಾನೆ, ಕ್ರಿಸ್ಟಫರ್ ಕೊಲಂಬಸ್ ಅಂತ ಹೇಳಿ ಬರ್ತಾನೆ, ಮ್ಯಾಗಲಿನ್ ಅಂತ ಹೇಳಿ ಬರ್ತಾರೆ. ಇವರ ಒಂದು ಸಮುದ್ರಯಾನ ಏನಿದೆ ಅದನ್ನು ತಿಳ್ಕೋಬೇಕು. ಯು ಹ್ಯಾವ್ ಟು ಸ್ಟಡಿ ದ ವಾಯೇಜಸ್ ಅಂಡ್ ಟೇಕನ್ ಬೈ ದೀಸ್ ಯರ್ ದ ನೇವಿಗೇಟರ್ಸ್, ಬಾರ್ಥೋಲೋಮ ಡಯಾಸ್, ಕ್ರಿಸ್ಟಫರ್ ಕೊಲಂಬಸ್, ವಾಸ್ಕೋಡ ಗಾಮ ಆ್ಯಂಡ್ ಹಿಯರ್ ಮ್ಯಾಗಲಿನ್. ಇವರ ಬಗ್ಗೆ ಒಂದು ಅಲ್ಲೇ ಅಧ್ಯಯನ ಮಾಡಬೇಕು. ಅದಕ್ಕೆ ಇದಕ್ಕೆ ಕಾರಣಗಳು ಏನಿತ್ತು, ಇದರ ಗತಿ ಏನಿತ್ತು ಮತ್ತು ಪರಿಣಾಮಗಳು ಏನಾದವು, ದಟ್ ಈಸ್ ಕಾಸಸ್, ಕೋರ್ಸ್ ಆ್ಯಂಡ್ ದ ರಿಸಲ್ಟ್ಸ್. ದೆನ್ ಯು ಆರ್ ಗೋಯಿಂಗ್ ಟು ಸ್ಟಡಿ ಹಿಯರ್ ಎ ಮೂಮೆಂಟ್ ಇನ್ ಯುರೋಪ್ ಕಾಲ್ಡ್ ಆಸ್ ದಿ ರಿನೈಸನ್ಸ್ ಮೂಮೆಂಟ್, ಪುನರ್ಜೀವ ಕಾಲ, ನವೋದಯ ಕಾಲ ಯುರೋಪದಲ್ಲಿ. ಆ ಸಮಯದಲ್ಲಿ ಏನು ಮುಖ್ಯ ಬೆಳವಣಿಗೆ ಆದವು, ಅದರಲ್ಲಿ ಸಾಹಿತ್ಯ, ಕಲೆ, ವಾಸ್ತುಶಿಲ್ಪ ಮತ್ತು ವಿಜ್ಞಾನ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಡೆವಲಪ್ಮೆಂಟ್ ವಾಸ್ ಇನ್ ಲಿಟ್ರೇಚರ್, ಆರ್ಟ್, ಆರ್ಕಿಟೆಕ್ಚರ್ ಆ್ಯಂಡ್ ಸೈನ್ಸ್. ಈ ಕ್ಷೇತ್ರದಲ್ಲಿ ಏನು ಬೆಳವಣಿಗೆ ಆದವು, ಅದು ಒಂದನೇದು ಸಾಹಿತ್ಯ, ಎರಡನೇದು ವಾಸ್ತುಶಿಲ್ಪ, ಮೂರನೇದು ಕಲೆ, ನಾಲ್ಕು ವಿಜ್ಞಾನ ಸೈನ್ಸ್. ಸೊ ವಾಟ್ ವಾಸ್ ದ ಗ್ರೋತ್ ಹಿಯರ್, ಲಿಟ್ರೇಚರ್, ಆರ್ಟ್, ಆರ್ಕಿಟೆಕ್ಚರ್, ಸೈನ್ಸ್. ಸೊ ದ ಗ್ರೋತ್ ಇನ್ ದ ದೀಸ್ ಫೀಲ್ಡ್ಸ್ ಇನ್ ದ ರಿನೈಸನ್ಸ್ ಪೀರಿಯಡ್. ರಿನೈಸನ್ಸ್ ಮೀನ್ಸ್ ರೀಬರ್ತ್, ರಿವೈವಲ್, ಪುನರ್ಜೀವ ಕಾಲ, ನವೋದಯ ಕಾಲ ಅಂತ ಹೇಳ್ತಾರೆ. ಆಗ ಇದರಲ್ಲಿ ಏನು ಬೆಳವಣಿಗೆ ಆಯಿತು ಅದನ್ನು ನೋಡಿ. ದೆನ್ ರಿಫಾರ್ಮೇಷನ್ ಮೂಮೆಂಟ್, ಧರ್ಮ ಸುಧಾರಣೆ ಚಳವಳಿ ಅಥವಾ ಅದಕ್ಕೆ ಪ್ರೊಟೆಸ್ಟೆಂಟ್ ಚಳವಳಿ ಅಂತ ಹೇಳ್ತಾರೆ, ದ ಪ್ರೊಟೆಸ್ಟೆಂಟ್ ಮೂಮೆಂಟ್ ಮಾರ್ಟಿನ್ ಲೂಥರ್ ಅವರ ನೇತೃತ್ವದಲ್ಲಿ ನಡೆಯಿತು. ಹಾಗೆ ಯುರೋಪದಲ್ಲಿ ಹ್ಯಾಂಗ್ ಬೆಳೆಯುತ್ತಿದ್ದು, ದ ಪ್ರೊಟೆಸ್ಟೆಂಟ್ ಮೂಮೆಂಟ್ ಆ್ಯಂಡ್ ಇಟ್ಸ್ ಗ್ರೋತ್ ಇನ್ ಯುರೋಪ್, ರೋಲ್ ಆಫ್ ಮಾರ್ಟಿನ್ ಲೂಥರ್ ಆ್ಯಂಡ್ ಅದರ್ ಲೀಡರ್ಸ್. ಮಾರ್ಟಿನ್ ಲೂಥರ್ ಮತ್ತು ಇನ್ನಿತರ ಅಲ್ಲೇ ಬರುವಂಥ ನಾಯಕರು ಯಾರಾಗಿದ್ದರು, ಅದಕ್ಕೆ ಸಂಬಂಧಪಟ್ಟದ್ದು ಧರ್ಮ ಸುಧಾರಣೆ ಚಳವಳಿ, ದಟ್ ಈಸ್ ದ ರಿಫಾರ್ಮೇಷನ್ ಮೂಮೆಂಟ್ ಇನ್ ಕ್ರಿಶ್ಚಿಯಾನಿಟಿ. ಕ್ರೈಸ್ತ ಧರ್ಮದಲ್ಲಿ ಬಂದದ್ದು, ಪ್ರೊಟೆಸ್ಟೆಂಟ್ ಚಳವಳಿ ನಡೆದದ್ದು. ಮಾರ್ಟಿನ್ ಲೂಥರ್ ಅವರ ಪಾತ್ರ ಏನು, ವಾಟ್ ಈಸ್ ದ ರೋಲ್ ಆಫ್ ಮಾರ್ಟಿನ್ ಲೂಥರ್? ಇಲ್ಲಿ ನಮಗೆ ಮುಖ್ಯವಾಗಿ ಬರೋದಂದರೆ ಪ್ರೊಟೆಸ್ಟೆಂಟ್ ಪಂಗಡ ಹೆಂಗೆ ಹುಟ್ಟಿಕೊಂಡಿತ್ತು, ಹೌ ದ ಪ್ರೊಟೆಸ್ಟೆಂಟ್ ಸೆಕ್ಟ್ ವಾಸ್ ಬಾರ್ನ್, ವಿಲ್ ಡಿಸ್ಕಸ್. ಕೊನೆಯದಾಗಿ ಅಲ್ಲಿ ಇನ್ನೊಂದು ಮುಖ್ಯ ಚಳವಳಿ ಬರ್ತದೆ, ಕೌಂಟರ್ ರಿಫಾರ್ಮೇಷನ್ ಅಂತೇಳಿ, ಪ್ರತಿ ಧರ್ಮ ಸುಧಾರಣೆ ಚಳವಳಿ ಅಂತ ಹೇಳ್ತಾರೆ. ಕೌಂಟರ್ ರಿಫಾರ್ಮೇಷನ್ ಕ್ಯಾಥಲಿಕ್ ಜನರು ಪ್ರಾರಂಭ ಮಾಡಿದ್ದು, ಕ್ಯಾಥಲಿಕ್ ಪಂಗಡದವರು. ಇಟ್ ವಾಸ್ ಸ್ಟಾರ್ಟೆಡ್ ಬೈ ದ ಕ್ಯಾಥಲಿಕ್ಸ್. ಸೊ ವಾಟ್ ವಾಸ್ ದ್ಯಾಟ್, ಹೂ ವಾಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಯರ್ ದ ಲೀಡರ್ ದೇ ಆ್ಯಂಡ್ ವಾಟ್ ವಾಸ್ ಇಟ್ಸ್ ಇಂಪ್ಯಾಕ್ಟ್, ವಿ ವಿಲ್ ಸ್ಟಡಿ. ರಿಫಾರ್ಮೇಷನ್ ಆ್ಯಂಡ್ ಕೌಂಟರ್ ರಿಫಾರ್ಮೇಷನ್ ವಿ ಆರ್ ಗೋಯಿಂಗ್ ಟು ಸ್ಟಡಿ. ಸೊ ದಿಸ್ ಫಸ್ಟ್ ಟಾಪಿಕ್ ವಾಟ್ ವಿ ಹ್ಯಾವ್ ವಿಲ್ ಬಿ ಡಿಸ್ಕಸ್ಡ್ ಬೈ ಅನದರ್ ಟೀಚರ್. ಐ ಆಮ್ ನಾಟ್ ಗೋಯಿಂಗ್ ಟು ಡಿಸ್ಕಸ್ ದಿಸ್ ಆಸ್ಪೆಕ್ಟ್, ಈ ವಿಷಯ ನಾನು ಹೇಳ್ತಾ ಇಲ್ಲ, ಅದು ಇನ್ನೊಬ್ಬರು ನಿಮಗೆ ಅದರ ವಿಷಯ ಚರ್ಚೆ ಮಾಡ್ತಾರೆ. ದ ರೆಸ್ಟ್ ಆಫ್ ದ ಫೋರ್ ಐ ವಿಲ್ ಡಿಸ್ಕಸಿಂಗ್, ಈ ಉಳಿದದ್ದು ನಾಲ್ಕೇನವೇ ಇದು ವಿಷಯ ನಾನೇ ತಗೋತೇನೆ. ದ ರೆಸ್ಟ್ ಆಫ್ ದ ಫೋರ್ ವಿಲ್ ಬಿ ಡಿಸ್ಕಸ್ಡ್ ಬೈ ಮೀ. ಯೂನಿಟ್ ಟು ಏನಿದೆ, ಯೂನಿಟ್ ಟು ಒಳಗೆ ಅಮೇರಿಕನ್ ರೆವಲ್ಯೂಷನ್ ಫಸ್ಟ್, ಯೂನಿಟ್ ಟು ಅಮೇರಿಕಾದ ಕ್ರಾಂತಿ, ಕಾರಣಗಳು, ಅದರ ಗತಿ, ಪರಿಣಾಮಗಳು, ಕಾಸಸ್, ಕೋರ್ಸ್ ಆ್ಯಂಡ್ ದ ರಿಸಲ್ಟ್ಸ್. 1776 1783 ನಡೆದಂಥ ಅಮೇರಿಕನ್ ಕ್ರಾಂತಿ, ಕಾಸಸ್, ಕೋರ್ಸ್ ಆ್ಯಂಡ್ ರಿಸಲ್ಟ್ಸ್, ಕಾರಣಗಳು, ಪ್ರಧಾನ ಘಟನೆಗಳು ಮತ್ತು ಪರಿಣಾಮಗಳು. ಹಾಗೆ ಫ್ರಾನ್ಸದ ಕ್ರಾಂತಿ 1789 ಫ್ರಾನ್ಸ್
ಯಾರ್ ಫ್ರೆಂಚ್ ರೆವಲ್ಯೂಷನ್ 1789 to 1799 ಇವೆರಡು ಕ್ರಾಂತಿಗಳ ಬಗ್ಗೆ ನಾವು ತಿಳ್ಕೊಳ್ಬೇಕು ದ ಟೂ ರೆವಲ್ಯೂಷನ್ಸ್ ಯುನಿಟ್ ಟು ನೆಟ್ವರ್ಕ್ ಆ್ಯಂಡ್ ನೆಪೋಲಿಯನ್ ಆ್ಯಂಡ್ ಹಿಸ್ ಅಚೀವ್ಮೆಂಟ್ಸ್ ಫ್ರಾನ್ಸದ ಇಲ್ಲೇ ನಾಯಕನಾಗಿದ್ದ ಫ್ರಾನ್ಸದ ಚಕ್ರವರ್ತಿಯಾಗಿ ಆಳ್ಕೆ ಮಾಡಿದಂಥ ನೆಪೋಲಿಯನ್ ನೆಪೋಲಿಯನ್ ಇರಾ ಅಂತ ಹೇಳ್ತಾರೆ ಅದನ್ನು ನೆಪೋಲಿಯನ್ ಯುಗ ಅಂತ ಹೇಳ್ತಾರೆ ಆ ನೆಪೋಲಿಯನ್ ಅವನ ಸಾಧನೆಗಳು ಏನಾಗಿತ್ತು ವಾಟ್ ಆರ್ ದ ಅಚೀವ್ಮೆಂಟ್ಸ್ ಆಫ್ ನೆಪೋಲಿಯನ್ ಯು ಆರ್ ಗೋಯಿಂಗ್ ಟು ಮೇಕ್ ಎ ಸ್ಟಡಿ ಆಫ್ ದ್ಯಾಟ್ ದಿಸ್ ಇಸ್ ವಾಟ್ ವಿ ಹ್ಯಾವ್ ಗಾಟ್ ಇನ್ ಯೂನಿಟ್ ಮೇನ್ಲಿ ಟು ಎರಡನೇ ಯೂನಿಟ್ದಲ್ಲಿ ಇದು ಬರ್ತದೆ ಯೂನಿಟ್ ತ್ರೀ ಹ್ಯಾಸ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಕೈಗಾರಿಕಾ ಕ್ರಾಂತಿ ಅಥವಾ ಔದ್ಯೋಗಿಕ ಕ್ರಾಂತಿ ಇಂಗ್ಲೆಂಡ್ದಲ್ಲಿ ನಡೆಯಿತು ನಂತರ ಅದು ಹ್ಯಾಂಗ್ ಬೆಳೆಯಿತು ಸೊ ಹಿಯರ್ ಮೋಸ್ಟ್ ಇಂಪಾರ್ಟೆಂಟ್ ಇಸ್ ಕಾಸಸ್ ಫಾರ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆ್ಯಂಡ್ ದ ಕೋರ್ಸ್ ಆಫ್ ದ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆರ್ ವಿ ಕ್ಯಾನ್ ಸೇ ಸ್ಪ್ರೆಡ್ ಆಫ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಅದರ ಬೆಳವಣಿಗೆ ಅದರ ಹೇಗೆ ಬೆಳೆಯಿತು ಬೇರೆ ಬೇರೆ ದೇಶಗಳಿಗೆ ಹೇಗೆ ತಲುಪಿತು ಹೌ ಇಟ್ ರೀಚ್ ದ ಅದರ್ ಕಂಟ್ರೀಸ್ ದ್ಯಾಟ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ಆ್ಯಂಡ್ ವಾಟ್ ಈಸ್ ದ ರಿಸಲ್ಟ್ಸ್ ಇದರ ಪರಿಣಾಮಗಳು ಏನದು ಸೊ ದ ರಿಸಲ್ಟ್ಸ್ ವಿಲ್ ಬಿ ಸ್ಟಡಿಂಗ್ ಇನ್ ಟೂ ಪಾರ್ಟ್ಸ್ ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸ್ ಕೈಗಾರಿಕಾ ಕ್ರಾಂತಿಯಿಂದ ಆದಂಥ ಪ್ರಯೋಜನಗಳೇನಿದ್ದವು ಅಥವಾ ಲಾಭಗಳೇನಿದ್ದವು ಮತ್ತು ಅದರಿಂದ ಆದಂಥ ನಷ್ಟಗಳೇನಿದ್ದವು ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಅದರಿಂದ ಆದಂಥ ಲಾಭಗಳು ಅದರಿಂದ ಆದಂಥ ಹಾನಿಗಳು ಹಾಗೆ ಯುರೋಪದಲ್ಲಿ ದ ಗ್ರೋತ್ ಆಫ್ ಡೆಮೋಕ್ರಸಿ ಲಿಬ್ರಲಿಸಮ್ ಆ್ಯಂಡ್ ಸೋಷಿಯಲಿಸಮ್ ಯುರೋಪದಲ್ಲಿ ಪ್ರಜಾಪ್ರಭುತ್ವ ಉದಾರವಾದಿ ಮತ್ತು ಸಮಾಜವಾದಿ ವಿಚಾರದ ಬೆಳವಣಿಗೆ ಡೆಮೋಕ್ರಸಿ ಈಸ್ ಆಲ್ಸೋ ವಿ ಕ್ಯಾನ್ ಯೂಸ್ ದ ವರ್ಡ್ ನ್ಯಾಷನಲಿಸಮ್ ಒಂದು ರೀತಿಯಲ್ಲಿ ರಾಷ್ಟ್ರೀಯತೆ ಅಂತ ಹೇಳ್ಬೋದು ಅದಕ್ಕೆ ಉದಾಹರಣೆಗಳು ಯಾವುವು ಅದನ್ನು ತಿಳ್ಕೊಳ್ಳೋಣ ವಿಚಾರದ ಇಂಪಾರ್ಟೆಂಟ್ ಎಕ್ಸಾಂಪಲ್ಸ್ ಫಾರ್ ದ್ಯಾಟ್ ಗ್ರೋತ್ ಆಫ್ ಡೆಮೋಕ್ರಸಿ ಲಿಬ್ರಲಿಸಮ್ ಸೋಷಿಯಲಿಸಮ್ ಇನ್ ಯುರೋಪ್ ಯುರೋಪದಲ್ಲಿ ಈ ವಿಚಾರಗಳು ಬೆಳೆದವು ಅದಕ್ಕೆ ಉದಾಹರಣೆಗಳು ಏನಿವೆ ವಿಚ್ ಆರ್ ದ ಎಕ್ಸಾಂಪಲ್ಸ್ ಫಾರ್ ದ್ಯಾಟ್ ವಿ ವಿಲ್ ಟ್ರೈ ಟು ನೋ ಇಟ್ ಸೊ ದಿಸ್ ಇಸ್ ಇನ್ ಯೂನಿಟ್ ತ್ರೀ ಯೂನಿಟ್ ಫೋರ್ ಏನಿದೆ ಅಂದರೆ ಸಿವಿಲ್ ವಾರ್ ಇನ್ ಅಮೇರಿಕಾ ಸಿವಿಲ್ ವಾರ್ ಇನ್ ಅಮೇರಿಕಾ ದಿಸ್ ಇಸ್ ಒನ್ ಆಫ್ ದ ಹಿಯರ್ ದ ಟಾಪಿಕ್ ಆಫ್ ಅಮೇರಿಕಾ ಅಮೇರಿಕಾದಲ್ಲಿ ಬರೋದು ಇದೇ ಒಂದು ಮುಖ್ಯವಾದಂಥ ಘಟನೆ ಅಮೇರಿಕಾದಲ್ಲಿ ನಡೆದಂಥ ಆಂತರಿಕ ಯುದ್ಧ ದ ಸಿವಿಲ್ ವಾರ್ ಆಫ್ ಅಮೇರಿಕಾ 1861 to 1865 ನಡೀತದೆ 1861 to 1865 ಇದು ನಡೆದಂಥ ಅಮೇರಿಕಾದಲ್ಲಿ ಆಂತರಿಕ ಯುದ್ಧ ಸಿವಿಲ್ ವಾರ್ ಇನ್ ಅಮೇರಿಕಾ ಅದರಲ್ಲಿ ವಿಶೇಷವಾಗಿ ಅಧ್ಯಕ್ಷರಾದಂಥ ಅಬ್ರಹಾಂ ಲಿಂಕನ್ನರ ಪಾತ್ರ ಏನು ಆಗಿನ ರಾಷ್ಟ್ರಪತಿ ಇರ್ತಾರೆ ಅವರು ಅಮೇರಿಕಾದ ಹಿ ವಾಸ್ ದ ಪ್ರೆಸಿಡೆಂಟ್ ಆಫ್ ಅಮೇರಿಕಾ ದ ರೋಲ್ ಆಫ್ ಅಬ್ರಹಾಂ ಲಿಂಕನ್ ಇನ್ ದ ಸಿವಿಲ್ ವಾರ್ ಆ್ಯಂಡ್ ದ ಸಿವಿಲ್ ವಾರ್ ವಾಸ್ ಮೇನ್ಲಿ ಹಿಯರ್ ದ ವಾರ್ ಬಿಟ್ವೀನ್ ದ ಸ್ಟೇಟ್ಸ್ ಆಫ್ ಅಮೇರಿಕಾ ಅಮೇರಿಕಾದ ರಾಜ್ಯಗಳ ನಡುವೆ ನಡೆದಂಥ ಯುದ್ಧವಾಗಿತ್ತು ಇದರ ಮುಖ್ಯ ಕಾರಣ ಏನಂದರೆ ಅಮೇರಿಕಾದಿಂದ ಗುಲಾಮಗಿರಿ ರದ್ದವಾಗುತ್ತು ಸೊ ದ ಮೇನ್ ಇಶ್ಯೂ ಹಿಯರ್ ವಾಸ್ ಹಿಯರ್ ಫಾರ್ ದ ಅಬೊಲಿಷನ್ ಆಫ್ ದ ಸ್ಲೇವರಿ ಕೆಲವು ರಾಜ್ಯಗಳು ಅದಕ್ಕೆ ಬೆಂಬಲವಾಗಿದ್ದರು ಕೆಲವು ರಾಜ್ಯಗಳು ಅದನ್ನು ವಿರೋಧ ಮಾಡಿದರು ಹೀಗಾಗಿ ಅದು ಯುದ್ಧದ ಮುಖಾಂತರ ಕೊನೆಗೊಂಡಿತು ಇಟ್ ಎಂಡೆಡ್ ವಿತ್ ಎ ವಾರ್ ಆ್ಯಂಡ್ ದ ಸ್ಲೇವರಿ ವಾಸ್ ಅಬಾಲಿಷ್ಡ್ ಆ್ಯಂಡ್ ವಿ ನೋ ದ್ಯಾಟ್ ಅಬ್ರಹಾಂ ಲಿಂಕನ್ ವಾಸ್ ರೆಸ್ಪಾನ್ಸಿಬಲ್ ಫಾರ್ ಅಬಾಲಿಷನ್ ಆಫ್ ಸ್ಲೇವರಿ ಇನ್ ಅಮೇರಿಕಾ ಅಮೇರಿಕಾದಲ್ಲಿ ಆ ಗುಲಾಮಗಿರಿ ರದ್ದುಗೊಳಿಸಿದ್ದು ಅಲ್ಲಿ ಅಬ್ರಹಾಂ ಲಿಂಕನ್ ಆಗಿದ್ದು ಸೊ ವೆನ್ ವಿ ಸ್ಟಡಿ ಸಿವಿಲ್ ವಾರ್ ವಿ ಆರ್ ಆಲ್ಸೋ ಗೋಯಿಂಗ್ ಟು ಸ್ಟಡಿ ಅಬೌಟ್ ಅಬ್ರಹಾಂ ಲಿಂಕನ್ ಲಿಂಕನ್ ಅವರ ಬಗ್ಗೆ ಕೂಡ ನಾವು ನೋಡ್ತೀವಿ ದಿಸ್ ಇಸ್ ಒನ್ ಆಫ್ ದ ಟಾಪಿಕ್ ದೆನ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ಇಂಪೀರಿಯಲಿಸಮ್ ಇನ್ ಆಫ್ರಿಕಾ ಆಫ್ರಿಕಾದಲ್ಲಿ ಯುರೋಪ ದೇಶಗಳು ಯಾವ ರೀತಿಯಾಗಿ ತಮ್ಮ ಸಾರ್ವಭೌಮತ್ವವನ್ನು ಸ್ಥಾಪಿಸಿದರು ಹೌ ದೇ ಎಸ್ಟಾಬ್ಲಿಷ್ ದರ್ ಪವರ್ ಇನ್ ಯುರೋಪ್ ಇನ್ ಆಫ್ರಿಕಾ ಯುರೋಪ ದೇಶಗಳು ಆಫ್ರಿಕಾದಲ್ಲಿ ತಮ್ಮ ಪ್ರಭುತ್ವವನ್ನು ಹೆಂಗೆ ಬೆಳೆಸಿದರು ತಮ್ಮ ಅಧಿಕಾರವನ್ನು ಹೆಂಗೆ ಸ್ಥಾಪನೆ ಮಾಡಿದರು ಆರ್ ವಿ ಕಾಲ್ ಇಟ್ ಆಸ್ ಕೊಲೊನೈಜೇಷನ್ ಆಫ್ ಆಫ್ರಿಕಾ ಬೈ ದ ಯುರೋಪಿಯನ್ಸ್ ಯುರೋಪಿಯನ್ನರು ಆಫ್ರಿಕಾದಲ್ಲಿ ತಮ್ಮ ವಸಾಹತುಗಳನ್ನು ಹೆಂಗೆ ಕಟ್ಟಿದರು ವಸಾಹತ ನೀತಿ ಯುರೋಪಿಯನ್ನರ ವಸಾಹತ ನೀತಿ ಹೇಗೆ ಅಲ್ಲಿ ವಸಾಹತುಗಳ ಸ್ಥಾಪನೆ ಆಯಿತು ಆಫ್ರಿಕಾದಲ್ಲಿ ಸೊ ಇಂಪೀರಿಯಲಿಸಮ್ ಇನ್ ಆಫ್ರಿಕಾ ಆರ್ ಯು ಕ್ಯಾನ್ ಯೂಸ್ ಕೊಲೊನೈಜೇಷನ್ ಆಫ್ ಆಫ್ರಿಕಾ ಆರ್ ಎಸ್ಟಾಬ್ಲಿಷಿಂಗ್ ದ ಪವರ್ ಆಫ್ ದ ಯುರೋಪಿಯನ್ಸ್ ಇನ್ ಆಫ್ರಿಕಾ ಅದಕ್ಕೆ ಅದನ್ನು ನಾವು ಇಲ್ಲಿ ಈ ಒಂದು ನಾಲ್ಕನೇ ಯೂನಿಟ್ನಲ್ಲಿ ನೋಡ್ತೀವಿ ಸೊ ಇಫ್ ಯು ಲುಕ್ ಅಟ್ ದಿಸ್ ಸಿಲೆಬಸ್ ಈ ಸಿಲೆಬಸ್ ನೋಡಿದರೆ ಇದರ ಅರ್ಧ ಭಾಗ ಏನಿದೆ ಯುರೋಪಕ್ಕೆ ಸಂಬಂಧಪಟ್ಟದಿದೆ ಮೋಸ್ಟ್ ಆಫ್ ಟೈಮ್ ಈಸ್ ರಿಲೇಟೆಡ್ ಟು ಯುರೋಪ್ ಈಗ ಉದಾಹರಣೆಗೆ ಭೌಗೋಳಿಕ ಅನ್ವೇಷಣೆಗಳು ಪುನರ್ಜೀವಕಾಲ ಮತ್ತು ಧರ್ಮ ಸುಧಾರಣೆ ಚಳವಳಿ ಇವಷ್ಟು ಯುರೋಪ್ನಲ್ಲೇ ಬರ್ತವೆ ಯು ಆಲ್ ವಿಲ್ ಬಿ ಕಮಿಂಗ್ ಇನ್ ಯುರೋಪ್ ಇವೆಲ್ಲ ಯುರೋಪ್ದಲ್ಲೇ ನಡೆದಂಥ ಘಟನೆಗಳು
अमेरिकन रेवल्यूशन इट टू प्लेस इन अमेरिका अमेरिका मत यूरोप फ्रांस क्रांति अगेन वि कम अक्रॉस यूरोप नेपोलियन साधन फ्रांस के संबंध अदे इंडस्ट्रियल रेवल्यूशन यूरोप या इंग्लैंड प्रारंभ आयु फस्ट कंट्री वॉज इंग्लैंड सो इट इस अगेन यूरोप यूरोप विचार प्रजाप्रभुत्व उदारवादी समाजवादी विचार सिविल वॉर इन अमेरिका अमेरिका आंतरिक युद्ध इतना अमेरिका होने आफ्रिका आफ्रिका वो विषय सर सो जस्ट इट द इफ यू लुक एट युवर सिलेबस मेजर पार्ट ऑफ सिलेबस इज मेनली यूरोपियन हिस्ट्री हेच्चिन भाग ऐन यूरोपियन इतिहास है अमेरिका एर विषय सेरसर आफ्रिका वो विषय सेरसर ओनली एडिशन इज टू अमेरिकन टॉपिक्स एंड वन आफ्रिकन टॉपिक इवन अस्टे अलसदा ना यूरोप बिट्रे इसदेव बेरे देश विषय ना तक अदर अमेरिका वो आफ्रिका द रेस्ट ऑफ देम आर कनेक्टेड ओनली टू यूरोप अदे यूरोप चरित्र अब बर यूरोप घटने बे बेरे घटने को ना आधुनिक यूरोप पेपर नग आज आधुनिक प्रपंच युद्ध बेरे देश के संबंध मुख्य घटने सेरसर अदे अमेरिका यूरोप आफ्रिका तो सेरसर आगे उल्देल भाग नोड़ हेच्ची भाग इले 80% अथ 75% पोर्शन ऐन अब इले यूरोप चरित्र आगे इमेंगे मत को फिफ्त यूनिट ऐन नकाशद प्रश्न एर नकाशे भौगोलिक अन्वेषण बेहे वो नकाशे वन इस रिलेटेड टू द जियोग्राफिकल डिस्कवरीज भौगोलिक अन्वेषण नमेंगे अल ब नकाश एरने मत 20 स्थल पेपर वन हमें 20 स्थल इले कत स्थल अदान गुर्तो अदर ऐतिहासिक महत्व है वाट इस द इंपारटेंस हिस्टारिकल इंपारटेंस आफ दैट प्लेस एंड यू हैव टू मार्क और ईडेंटिफाई दैट प्लेस आन द मैप इदु अल्ली 20 प्रश्न आगे सो जियोग्राफिकल डिस्कवरीज वन पेपर इदु वंदन नकाश इदु 20 स्थल इन नकाश वाट एर नकाश अदे निम्हे संक्षिप्तवागी सिलेबस हेळिदे आई हैव गिवन यू वेरी हियर ब्रीफ सिलेबस अंद्रे निम्हे वंदु विचार बरले अदु नाळे नानु पाठ माडबेकादरे सो टुमारो आई एम गोइंग टू स्टार्ट विद हियर द अमेरिकन रेवल्यूशन अमेरिकाद भाग मध्ये मुगिसिकोळ्तेवे अमेरिका एर भाग अदान एर प्रश्न मुगसते ना अमेरिका ऐ फिनिश दैट ना इवन उद विषय हेते अदे अमेरिका द अमेरिकन हियर रेवल्यूशन ऐ एम गोयिंग टू स्टार्ट द अमेरिकन रेवल्यूशन वि आर् गोयिंग टू स्टडी फ्रॉम टुमारो ना अमेरिका क्रांति यह विषय प्रारंभ माता अदे संक्षिप्त विषय को ना निगे पूर्ण यूनिवर्सिटी ऐन सिलेबस इंग्लिश मीडियम कन्नड मीडियम एरू निम्हे अदान नान कल्ता ई विल बी सेंडिंग यू द यूनिवर्सिटी सिलेबस बोथ कन्नड एंड इंग्लिश मीडियम ई विल बी सेंडिंग टू यू सो जस्ट आई गेव यू व्हाट यू आर गोइंग टू स्टडी इन पेपर टू पेपर टू नेन अध्ययन बुक्स यहाँ रेफर मे अल बरते नान निम सिलेबस कल्ता आ बुक्स अल रेफर मे जस्ट दिस इज introduction and tomorrow we are going to start with the first topic which I am going to start is American Revolution America the Kranti 1776 American Revolution we are going to study from tomorrow class so we will continue this in our next class thank you.